Subscribe now and press the bell icon. Never miss an update. ಹಲೋ ಫ್ರೆಂಡ್ಸ್ ಮಣಿಪಾಲ್ ಕಿಚನ್ರ ಹಾಕರಿಗೆ ಸ್ವಾಗತ ಇವತ್ತು ನಿಮಗೆ ನಾನೊಂದು ಈಸಿ ಕ್ರಿಸ್ಪಿ ವೆಜಿಟೇಬಲ್ಸ್ ಎಲ್ಲ ಹಾಕಿ ಒಂದು ಈವ್ನಿಂಗ್ ಸ್ನ್ಯಾಕು ಅಂದರೆ ಟಿಫಿನಿಗೆ ಮಾಡುವಂಥದ್ದು ಇಷ್ಟು ತುಂಬ ಇದೆ ತುಂಬ ಸುಲಭ ಮ ಕಮ್ಮಿ ಇಂಗ್ರೀಡಿಯೆಂಟ್ಸಲ್ಲಿ ಅದಕ್ಕೆ ಎರಡು ಟೇಬಲ್ ಸ್ಪೂನು ನೀರುಳ್ಳಿ ಕಟ್ ಮಾಡಿದೊಂದು ಬೌಲ್ಗೆ ಹಾಕೊಳ್ಳಿ ಹಾಗೆ ಮೂರು ಟೇಬಲ್ ಸ್ಪೂನು ಕ್ಯಾಬೇಜು ಸಣ್ಣ ಗ್ರೇಟ್ ಮಾಡಿರೋದು ಅಥವಾ ಕ್ರ ಚಾಪ್ ಮಾಡಿರೋದು ಹಾಕೊಳ್ಳಿ ಹಾಗೆ ನಾಲ್ಕು ಟೀ ಸ್ಪೂನು ದೊಣ್ಣೆ ಮೆಣಸಿನ್ಕಾಯಿ ಸಣ್ಣ ಕಟ್ ಮಾಡಿರೋದು ಹಾಕ್ಕೊಳ್ಳಿ ಹಾಗೆ ಗ್ರೇಟ್ ಮಾಡಿರೋದು ಅಂದರೆ ತುರಿದಿರೋ ಕ್ಯಾರೆಟು ಮುಕ್ಕಾಲು ಕಪ್ ಹಾಕ್ಕೊಳ್ಳಿ ಅದಕ್ಕೆ ಹಾಗೆ ಜಿಂ ಶುಂಠಿ ಗ್ರೇಟ್ ಮಾಡೋದು ಒಂದು ಟೀ ಸ್ಪೂನ್ ಹಾಕ್ಕೊಳ್ಳಿ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಸಣ್ಣಗೆ ತುಂಡು ಮಾಡೋದು ಹಾಕೊಳ್ಳಿ ತುಂಬ ಸ್ಪೈಸಿ ಇದೆ ಅದು ಸಾಕಾಗುತ್ತೆ ತುಂಬಾ ಸ್ಪೈಸಿ ಇದೆ ಅದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಅದನ್ನು ಕೈಯಿಂದ ಚೆನ್ನಾಗಿ ರಸ ಎಲ್ಲ ಬಿಡೋ ಹಾಗೆ ಉಪ್ಪು ಹಾಕಿದ್ದೀವಲ್ಲ ಹಾಗೆ ಚೆನ್ನಾಗಿ ಹಿಸಕ್ಕೆ ಬಿಟ್ಟು ಜ್ಯೂಸಿ ಆಗೋ ತನಕ ಮಿಕ್ಸ್ ಮಾಡಿಕೊಳ್ಳಿ ಹಾಗೆ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಅರ್ಧ ಟೀ ಸ್ಪೂನು ಪೆಪ್ಪರ್ ಪೌಡ್ರು ಅದೇ ಪೆಪ್ಪರ್ ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ ತುಂಬ ಸ್ಪೈಸಿ ಇದೆ ಅದು ಅರ್ಧ ಟೀ ಸ್ಪೂನು ಅಮಚೂರು ಪೌಡ್ರ್ ಹಾಕ್ಕೊಳ್ಳಿ ಹ್ಞೂ ಮತ್ತು ಎಲ್ಲ ಒಟ್ಟಿಗೆ ಚೆನ್ನಾಗಿ ಒಂದು ಮಿಕ್ಸ್ ಕೊಡಿ ಅದಕ್ಕೆಲ್ಲ ಮಿಕ್ಸ್ ಆಗಲಿ ಚೆನ್ನಾಗಿ ಅದು ಇಷ್ಟೆಲ್ಲ ವಸ್ತು ಹಾಕಿದ್ದೀವಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಬನ್ನಿ ಈಗ ಅದಕ್ಕೆ ಕಾಲು ಕಪ್ಪು ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂಥರ ಅಂಟು ಬಂದು ಎಲ್ಲ ಸೇರಿ ಬರಲಿ ಕಡಲೆ ಹಿಟ್ಟು ಗಂಟಿದೆಯಲ್ಲ ಅದರಿಂದ ಎಲ್ಲ ಚೆನ್ನಾಗಿ ಬಂದು ಬೈಂಡಿಂಗ್ ಚೆನ್ನಾಗಾಗುತ್ತೆ ಹಾಗೆ ಅದಕ್ಕೆ ಬ್ರೆಡ್ ಕ್ರಮ್ಸ್ ಯಾಕೆ ಹಾಕೋದು ಅಂತಂದರೆ ಸ್ವಲ್ಪ ಕ್ರಿಸ್ಪಿ ಆಗೋಕ್ಕೋಸ್ಕರ ಬ್ರೆಡ್ ಕ್ರಮ್ಸು ನಿಮಗೆ ಬೇಕಾದರೆ ಇನ್ನೂ ಒಂದು ಕಪ್ ಹಾಕೋಬೋದು ನಾನು ಮುಂದೆ ಒಂದು ಕಪ್ ಒಂದು ಕಾಲು ಕಪ್ ಹಾಕಿದ್ದೀನಿ ಸಾಕು ಆಯಿತಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರಲ್ಲ ಈಗ ಲಿಂಬೆ ಹಣ್ಣಿನ ಸೈಜಷ್ಟು ದೊಡ್ಡದು ಗುಳಿಗೆ ಮಾಡಿಕೊಡಿ ಒಂದು ಮತ್ತು ಅದನ್ನು ಸ್ವಲ್ಪ ಫ್ಲ್ಯಾಟನ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ತೆಳಗ್ ಮಾಡಬೇಕು ಅನ್ಸುತ್ತೋ ಅಷ್ಟು ತೆಳಗೆ ತುಂಬ ತೆಳ್ಳಗೆ ಮಾಡಿಬಿಟ್ರೆ ಬೇಗ ಸೀದೋಗಿಬಿಡತ್ತೆ ಅದಕ್ಕೆ ಆಗಿ ತೆಳಗೆ ಮಾಡ್ಕೊಂಡು ಯಾವ್ದು ಬೇಕಾದ್ರೆ ಆ ಶೇಪ್ ಮಾಡ್ಕೊಳ್ಳಿ ಓವಲ್ ಬೇಕಾದ್ರೆ ಓವಲ್ ಮಾಡಿ ರೌಂಡ್ ಬೇಕಾರೆ ರೌಂಡ್ ಮಾಡಿ ಹಾಗೆ ಪ್ಲೇಟಲ್ಲಿ ಇಡಿ ಮಾಡಿಬಿಟ್ಟು ಇಟ್ಟರೆ ನಿಮ್ಗೆ ಏನಾಗುತ್ತೆ ಅಂತಂದರೆ ಒಂಥರ ಕಟ್ಲೆಟ್ ಟೈಪ್ ಬಟ್ ಇದು ಇದು ಏನಾದಕ್ಕೆ ಬೇರೆ ಏನೂ ಇದೆಲ್ಲ ಹಚ್ಚೋದಿಲ್ಲ ಬೇರೆ ಸ್ಲರಿ ಗಿರಿ ಏನು ಹಚ್ಚಲ್ಲ ಈಗ ತವಾ ಕಾದಿದೆ ಎಣ್ಣೆ ಹಾಕಿದ್ದೀನಿ ಆಲ್ರೆಡಿ ಇಡ್ತಾ ಬನ್ನಿ ಈಗ ಈ ಅಳತೆಯಲ್ಲಿ ನಿಮಗೆ ಸಾಧಾರಣ ಒಂದು ಹತ್ತಾಗುತ್ತೆ ಅಷ್ಟೆ ತೆಳ್ಳಗೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ನಿಮಗೆ ಜಾಸ್ತಿ ಬೇಕಾದಾಗೆ ಜಾಸ್ತಿ ಕ್ವಾಂಟಿಟಿ ಇನ್ಕ್ರೀಸ್ ಮಾಡ್ಕೊಳ್ಳಿ ಮೀಡಿಯಮ್ ಲೋ ಮೀಡಿಯಂ ಫ್ಲೇಮಲ್ಲಿ ಇಟ್ಬಿಟ್ಟು ಮಾಡಿ ನೋಡಿ ಎಷ್ಟು ಬೇಗ ಫ್ರೈ ಆಗಿಬಿಡ್ತು ಹೌದಾ ತುಂಬ ಫ್ರೈ ಮಾಡಿದ್ರೆ ಕಪ್ಪಾಗಿಬಿಡುತ್ತೆ ಹದವಾಗಿ ಲೋ ಮೀಡಿಯಂ ಫ್ಲೇಮಲ್ಲೇ ಇಟ್ಬಿಟ್ಟು ಮಾಡ್ಕೊಳ್ಳಿ ಆಗ ಸ್ವಲ್ಪ ಬ್ರೌನಿಶ್ ರೆಡ್ ಬ್ರೌನಿಷ್ ರೆಡ್ ಆಗಬೇಕಾದ್ರೆ ಈಗ ಇದು ಫ್ಲಿಪ್ ಮಾಡಿದ್ರೆ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಎಲ್ಲದಕ್ಕೂ ಇವಾಗ ನೋಡಿ ಆಯಿತು ನೋಡಿ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ ತುಂಬಾ ಟೇಸ್ಟಿ ಆಗುತ್ತೆ ಸಾಯಂಕಾಲ ತಿನ್ನಲಿಕ್ಕೆ ಇದು ನಿಮಗೆ ಬೇಕಾದರೆ ನೀವು ಅದು ಗ್ರೀನ್ ಚಟ್ನಿ ಟ್ಯಾಂಬ್ರೆಡ್ ಚಟ್ನಿ ಜೊತೆನೂ ಎಂಜಾಯ್ ಮಾಡ್ಬೋದು ನಾನು ಟೊಮೆಟೊ ಸಾಸ್ ಜೊತೆ ಮತ್ತು ಇನ್ನೊಂದು ಚಟ್ನಿ ಜೊತೆ ಇಟ್ಟಿದ್ದೀನಿ ನೋಡಿ ರೆಡಿ ಆಯ್ತು ಈಗ ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ ಕೆಲವು ಲಿಂಕ್ಸ್ ಹಾಕಿರ್ತೀನಿ ಚೆಕ್ ಮಾಡಿ ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಿ ಡರ್ ಬಾಯ್